नमस्ते ಗೆಳೆಯರೆ ನಮ್ಮ ಸನಾತನ ಧರ್ಮದ ಸದ್ಗುಣ ಸಾಕಾರ ಪರಬ್ರಹ್ಮ ಶ್ರೀ ಮಹಾವಿಷ್ಣುವಿನ ಅತಿ ಸುಂದರ ಹೆಸರು ಕೇಶವ ಅತಿ ಮಧುರವಾದ ಹೆಸರು ಕೇಶವ ಮೊಮ್ಮಗ ತಾತನನ್ನ ಕರೆದ ಮೊಟ್ಟ ಮೊದಲ ಹೆಸರು ಕೇಶವ ಆ ಸುಂದರವಾದ ಹೆಸರಿಗಾಗಿ ರಾಮಾನುಜರಿಂದ ಪ್ರೇರಿತರಾಗಿ ಬಿಟ್ಟಿದೇವನಾಗಿದ್ದ ವಿಷ್ಣುವರ್ಧನನ ಪತ್ನಿ ಶಾಂತಲೆಯ ನಿರ್ಧಾರದಿಂದ ಆದ ಹಾಸನದ ಅತಿಶ್ರೇಷ್ಠ ದೇಗುಲ ವಿಶ್ವದ ಅತಿಶ್ರೇಷ್ಠ ದೇಗುಲ ಎನಿಸಿಕೊಂಡ ಕರ್ನಾಟಕಕ್ಕೆ ವಿಶ್ವದ ಪ್ರೇಕ್ಷಕರನ್ನ ವೀಕ್ಷಕರನ್ನ ಕರೆತಂದ ಪ್ರಖ್ಯಾತ ದೇಗುಲ ಚನ್ನಕೇಶವ ಚನ್ನಕೇಶವ ಹಾಸನಕ್ಕೆ ಒಂದು ಗೌರವ ಕಳಶ ಕೇಶವ ಎನ್ನುವ ಹೆಸರು ಕೇಳಿದ್ರೇನೆ ರೋಮಾಂಚನ ಆಗುತ್ತೆ ಅಂತ ಪವಿತ್ರವಾದ ಕೇಶವ ನಮ್ಮ ದೇಶದ ಸುಮಾರು 3-4% ಜನರ ಹೆಸರು ಕೇಶವ ಆಗಿರುತ್ತೆ ಇಂತ ಸುಂದರ ಕೇಶವ ಹೇಗೆ ಬಂತು ಅರ್ಥ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಆ ಅರ್ಥ ಇವತ್ತು ತಿಳಿಸಲೇಬೇಕು ಆ ತಿಳಿಸುವುದಕ್ಕೆ ಮುನ್ನ ನೀವು ಈ ವಿಡಿಯೋ ನೋಡಿ ಇದರಿಂದ ಒಂದು ನ್ಯೂಸ್ ಚಾನೆಲ್ ತಲೆಬಾಗಿ ಕರ್ನಾಟಕಕ್ಕೆ ಇಂತಹವರನ್ನ ಬಳಸಿದ್ದಕ್ಕೆ ಕ್ಷಮೆ ಕೇಳಬೇಕಾಗಿ ಬರುತ್ತೆ ಬಿಟಿವಿ ಯೋಚಿಸಬೇಕು ಇನ್ನು ಮುಂದೆ ತಾವು ಮಾಡಿದ ತಪ್ಪನ್ನ ಅಂತಹ ತಪ್ಪಿಗೆ ಕಾರಣ ಆಗ್ತಾ ಇದ್ದಾರೆ ಇದು ಕ್ಷಮಿಸಲಾರದ ಕಳಂಕ ಅಧರ್ಮಿಯರು ನಮ್ಮ ಧರ್ಮವನ್ನ ದೂಷಿಸಿದರೆ ಅವರಿಗೆ ಗೊತ್ತಿಲ್ಲ ದೂಷಿಸ್ತಾ ಇದ್ದಾರೆ ಅಂತ ಕ್ಷಮಿಸುವ ಧರ್ಮ ನಮ್ಮದು ನಮ್ಮ ಧರ್ಮದವರೇ ಎಂದು ಹೇಳಿಕೊಂಡು ಧರ್ಮದ ಅಧ್ಯಯನ ಮಾಡಿದೀವಿ ಅಂತ ಹೇಳಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದರೆ ಕೃಷ್ಣ ಪೌಂಡ್ರಕ ವಾಸುದೇವನನ್ನ ಕ್ಷಮಿಸಲಿಲ್ಲ ಆ ವಿಚಾರಕ್ಕೆ ಅರ್ಥ ಹೇಳುವ ಮುನ್ನ ಒಂದು ರೌಂಡ್ ಆ ವಿಕೃತ ಮನುಷ್ಯನ ಮಾತು ಕೇಳಿ ಬನ್ನಿ ನೋಡಿ ಕೇಶವರ ಏನು ಕೆಸೆಟ್ಟಿದ್ ನಿಮ್ಮ ಹೆಸರು ಗೊತ್ತಾ ನಿಮ್ಗೆ ಕೇಶವ ಅಂದ್ರೆ ಏನು ಕೇಶವ ಅಂದ್ರೆ ವೆಂಕಟಸ್ವಾಮಿಗೆ ಕೇಶವ ಅಂತ ಏನೋ ಇದು ಮಾಡ್ತಾರೆ ಆ ಒಂದು ಬೇಸ್ ಮೇಲೆ ಇಟ್ಟಿದ್ದಾರೆ ಕೇಶವ ಅಂತಾರಲ್ವಾ ಹೌದೌದು ಗುರುಜಿ ಕೇಶವ ಅಂದ್ರೆ ಕೂರ್ಲು ಅಂತ ಕೇಶ ಅಂದ್ರೆ ಕರೆಕ್ಟ್ ಗುರುಜಿ ಕರೆಕ್ಟ್ ಕರೆಕ್ಟ್ ಕೂರ್ಲಲ್ವಾ ಹೌದೌದೌದು ಸಪ್ತ ಕೂರ್ಲು ಅಂತ ನಿಮ್ಮ ಹೆಸರು ಏನಂದ್ರೆ ಶವ ಅಂದ್ರೆ ಏನೋ ಮೀನಿಂಗ್ ಸಪ್ತಕೂದ್ಲು ಅಂತ ಅದನ್ನ ಕನ್ನಡದಲ್ಲಿ ಕರಿಬೇಕು ನಿಮ್ನ ಸಪ್ತಕೂದ್ಲು ಕರಿಯೋ ಸಪ್ತಕೂದ್ಲು ಕರಿಯೋಂತ ಅದಕ್ಕೆ ನಾವು ಸತೋಗ್ತಾ ಇದೀವಿ ಈ ಹಿಂದೆ ಎಸ್ಟೇಟ್ ಕೇಂದ್ರ ಅವರೆಲ್ಲ ಹಿಡ್ಕೊಂಡು ಹೊಡಿಬೇಕು ಅಂತ ಸರ್ ಚಿತ್ರವಾಗಿ ಹೇಳಿಕೇಂದ್ರ ಸರ್ ಏನೇಳೆ ಸರ್ ಏನ್ ನಿಮ್ ಪ್ರಶ್ನೆ ಏನ 5ನೇ ತಾರೀಕು 1ನೇ ತಿಂಗಳು ಸರ್ ನನ್ನ ಪ್ರಶ್ನೆ ನಮ್ಗೆ ಮೈಯಲ್ಲೆಲ್ಲ ಒಂಥರ ಆಗುತ್ತೆ ಕೆಲಸದಲ್ಲೂ ಆಸಕ್ತಿ ಇಲ್ಲ ಮೈಯಲ್ಲೆಲ್ಲ ಒಂಥರ ವೈಬ್ರೇಷನ್ ಈಗ ಯಾರೇ ಮಾತಾಡಿದ್ರು ನನ್ನ ಬಾಡಿಯಲ್ಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕರೆಂಟ್ ಗಂಟೆ ಬರುತ್ತಾ ಬಲ್ಪ್ ಹಾಕ್ಬೋದಾ ಯಾವ ತರ
ಮೂಳೆಗಳ ಮುರ್ಕಂದವಾ ಇಲ್ಲ ಚಿಂತಿಕೆತ್ತವ ನಿಮ್ಮ ಕಾಲು ಕೈಗಳೆಲ್ಲ ಏನು ಎಲ್ಲ ಸರಿಯಿದೆ ವೈಬ್ರೇಷನ್ ಅಂದ್ರೆ ಕಲಿಕೊಡ್ತಾವ ಅಂತ ಕೇಳಿದೆ ಅದ್ರ ಪಾಡಿಗೆ ಅದು ಇವಾಗ ಮಾತಾಡ್ತಿದ್ದೀನಿ ಅಂದ್ರೆ ನಂಗೆ ಒಂದೊಂದು ಕಾಲಿ ಹೊಡ್ಕೊಳುತ್ತೆ ತೊಡೆ ಹೊಡ್ಕೊಳುತ್ತೆ ಕೈ ಹೊಡ್ಕೊಳುತ್ತೆ ಇಲ್ಲ ಸರ್ ಹಂಗೆ ಹೊಂದ್ಕೊಳ್ಳಲ್ಲ ವೈಬ್ರೇಷನ್ ಅಲ್ಲ ಕಣ್ಗಣಿ ಚುಚ್ಕೊಂಡ್ಬಿಟ್ರೆ ಕಣ್ಗೆ ನೋಡ್ಬಿಟ್ರೆ ಅದ್ಕೆ ಚೈನ್ ಹಾಕಿ ಹಂಗೆತ್ತಿರ ಅಂತ ಕೇಳಿದೆ ಹಂಗೇನಿಲ್ಲ ಮತ್ತೆ ಊಟ ಮಾಡ್ಬೇಕಾರೆ ಹಿಂಗೆ ಕೈಗೆ ಒಳಗೆ ಹೋಗ್ಬಿಡ್ತಾವ ಇಲ್ಲ ಅನ್ನ ಕರೆಕ್ಟ್ ಆಗಿ ತುಟ್ಟಿಗೆ ಹೋಯ್ತವ ಇಲ್ಲ ಬಾಯಿ ಒಳಗೆ ಕರೆಕ್ಟ್ ಆಗುತ್ತೆ ಬಟ್ ಕಿವಿ ನೋವು ಬರುತ್ತೆ ಕಿವಿ ಒತ್ತದಂಗ ಆಗತ್ತೆ ಓ ಅನ್ನ ತಿಂದ್ರೆ ಕಿವಿ ನೋಯ್ತಾರಂತೆ ಅದ್ ಯಾವ್ದೋ ಪಿಕ್ಚರ್ ಅಲ್ಲಿ ಒಂದು ಡೈಲಾಗ್ ಕೇಳಿದ್ವಿ ಏನ್ ನಿನ್ ಹೆಸರು ಆರೋಗ್ಯ ಅಂತೇನೆ ಹೇಳ್ತೇನೆ ಅವ್ನು ಅಲ್ಲ ಅದೊಂದು ಡೈಲಾಗ್ ಇದೆಯಲ್ಲ ಸರ್ ಯಾವ್ದೋ ಒಂದು ಕಾಮಿಡಿ ಇದೆ ಕನ್ನಡದಲ್ಲಿ ನಿನ್ನ ಹೆಸರು ಅಂತ ಕೇಳ್ತಾನೆ ಒಡಿ ಇವನು ಸಾಧಕ ವಕೀಲ ಕೇಳ್ತಾನೆ ಅವನ್ನ ನನ್ನ ಅವನ ಹೆಸರು ಆರೋಗ್ಯ ಏನಂತಾನೆ ಅವ್ನು ಆಮೇಲೆ ಒಂದೊಂದು ಹೇಳ್ತಾನೆ ಒಂದೊಂದು ಆರೋಗ್ಯ ಇರಲ್ಲ ನೋಡಿ ನೋಡಿದ್ರ ಇನ್ನೊಂದ್ಸಲ ಇನ್ನೊಂದ್ಸಲ ಕೇಶವನ ಬಗ್ಗೆ ಏನಂತ ಕೇಶವ ಏನ್ ಕೇಸ್ ಇಟ್ಟಿರ್ ನಿಮ್ ನಿಮ್ ಹೆಸರು ಗೊತ್ತಾ ನಿಮ್ಗೆ ಕೇಶವ ಅಂದ್ರೆ ಏನು ಕೇಶವ ಅಂದ್ರೆ ವೆಂಕಟ ಸ್ವಾಮಿಗೆ ಕೇಶವ ಅಂತ ಏನೋ ಇದು ಮಾಡ್ತಾರೆ ಆ ಒಂದು ಬೇಸ್ ಮೇಲೆ ಇಟ್ಟಿದ್ದಾರೆ ಕೇಶವ ಅಂತಾರಲ್ವಾ ಹೌದೌದು ಗುರುಜಿ ಕೇಶವ ಅಂದ್ರೆ ಕೂದಲು ಅಂತ ಕೇಶ ಅಂದ್ರೆ ಕರೆಕ್ಟ್ ಗುರುಜಿ ಕರೆಕ್ಟ್ ಕೂದಲ್ವಾ ಹೌದೌದೌದು ಸತ್ತ ಕೂದಲು ಅಂತ ನಿಮ್ಮ ಹೆಸರು ಏನೇ ಶವ ಅಂದ್ರೆ ಏನು ಅಲ್ಲಿ ನಿಮ್ಮ ಹೆಸರೇನ್ ಮೀನಿಂಗು ಸತ್ತ ಕೂದಲು ಅಂತ ಅದನ್ನ ಕನ್ನಡದಲ್ಲಿ ಕರಿಬೇಕು ನಿಮ್ನ ಸತ್ತ ಕೂದಲು ಕರಿಯೋ ಸತ್ತ ಕೂದಲು ಕರಿಯೋ ಅದಕ್ಕೆ ನಾವು ಸತ್ತೋಗ್ತಾ ಇದೀವಿ ಈ ಹಿಂದೆ ಎಸ್ಟೇಟ್ ಕೇಂದ್ರ ಅವ್ರೆಲ್ಲ ಇಟ್ಕೊಂಡು ಹೊಡಿಬೇಕು ಅನ್ಸುತ್ತೆ ಸರ್ ಎಲ್ಲ ವಿಚಿತ್ರವಾಗಿ ಹೇಳ್ಬಿಟ್ಟಿದ್ದಾರೆ ಸರ್ ಏನ್ ಹೇಳಿ ಸರ್ ಏನ್ ನಿಮ್ ಪ್ರಶ್ನೆ ಏನು ನೋಡಿ ಹಿಂಗಿದೆ ಐದನೇ ತಾರೀಕು ಒಂದನೇ ತಿಂಗಳು ನಮ್ಗೆ ಮೈಯಲ್ಲೆಲ್ಲ ಒಂಥರ ಆಗತ್ತೆ ಕೆಲಸದಲ್ಲೂ ಆಸಕ್ತಿ ಇಲ್ಲ ಮೈಯಲ್ಲೆಲ್ಲ ಒಂಥರ ವೈಬ್ರೇಷನ್ ಈಗ ಯಾರೇ ಮಾತಾಡಿದ್ರು ನನ್ನ ಬಾಡಿಯಲ್ಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತಿದೆ ಬಲ್ಪ ಇವಾಗ ಅರ್ಥ ಮಾಡ್ಕೊಳ್ಳಿ ನಾವು ಆ ಧರ್ಮದವ್ರನ್ನ ಬೈತೀವಿ ಈ ಧರ್ಮದವ್ರನ್ನ ಪ್ರತಿಯೊಂದು ಧರ್ಮದಲ್ಲೂ ಇಂಥವ್ರು ಇರ್ತಾರೆ ಇಂಥವ್ರು ಅಧರ್ಮೀಯರು ಅಂತ ಇಂಥವ್ರಿಗೆ ಮಣೆ ಆಗ್ತಾ ಇರೋಂಥ ಬಿ ಟಿ ವಿ ಕೂಡ ಅದೇ ಸಾಲಿಗೆ ಸೇಲುತ್ತೆ ಪ್ರತಿ ಸಲ ಪ್ರತಿಯೊಬ್ಬರು ಪ್ರತಿ ಕಮೆಂಟಲ್ಲೂ ಹೇಳ್ತಾ ಇದ್ರು ಗ್ರಹಚಾರ ಕೆಟ್ಟಿದೆಯಾ ಇನ್ನೊಬ್ಬರ ತಪ್ಪನ್ನ ಎತ್ತಿ ತೋರಿಸುವಂತಹ ಬಿ ಟಿ ವಿ ಇಂಥವ್ರನ್ನ ತಲೆ ಮೇಲೆ ಕುಡಿಸ್ಕೊಂಡಿದೆಯಲ್ಲ ಯಾವ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಿಂತ ಇವರು ಕಡಿಮೆ ಹೇಳಿ ಮನುಷ್ಯರಿಗೆ ಒಂದು ಮರ್ಯಾದೆ ಅನ್ನೋದಿರಬೇಕು ಇಂತಹ ವ್ಯಕ್ತಿ ಇನ್ನೂ ಒಂದು ವಿಡಿಯೋ ತೋರಿಸ್ತೀನಿ ಬೇಕಾದ್ರೆ ಫಸ್ಟ್ ಕೇಶವ ಅಂದ್ರೆ ಪವಿತ್ರವಾದ ನೇಮ್ ಆ ಹೆಸರಿಗೆ ಒಂದು ಅರ್ಥ ಹೇಳ್ತೀನಿ ಅವರ ಹತ್ರ ಇದಕ್ಕೆ ಕರ್ನಾಟಕದಲ್ಲಿ ಅನೇಕ ಹಿರಿಯರಿದ್ದಾರೆ ಆ ಮಹಾನುಭಾವರು ಉದಾಹರಣೆಗೆ ಶ್ರೀವತ್ಸವಟಿ ಅಂತ ಬೇಕಾದ್ರೆ ಅವ್ರನ್ನ ಬೇಲೂರಲ್ಲೇ ಇದ್ದಾರೆ ಬೇಲೂರು ಚನ್ನಕೇಶವನ ದೇಗುಲದ ಆ ಒಂದು ಕಾಂಪೌಂಡ್ ವಾಲ್ಗೆ ಪಕ್ಕದಲ್ಲೇ ದಮಯಂತಿ ಬೀದಿಲಿ ಇದ್ದಾರೆ ಆ ವ್ಯಕ್ತಿಯನ್ನು ಬೇಕಾದರೆ ಕೇಳಿ ಕೇಶವ ಅಂದರೆ ಏನು ಅಂತಹ ಶಕ್ತಿ ಅದು ವ್ಯಕ್ತಿಯಲ್ಲ ಅಂತಹ ಅತ್ಯಂತ ಶ್ರೇಷ್ಠ ಜ್ಞಾನ ಹೊಂದಿ ಕೂಡ ಸಾಮಾನ್ಯವಾಗಿ ಬದುಕುವಂತಹವರು ನಮ್ಮ ದೇಶದಲ್ಲಿ ಅನೇಕರಿದ್ದಾರೆ ತಪಸ್ವಿಗಳಂತೆ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ತೆಗೆದು ನೋಡಿ ಕೇಶವ ಅಂದರೆ ಏನು ಅಂತ ಎಷ್ಟು ಪವಿತ್ರವಾದ ಹೆಸರು ಮೊಮ್ಮಗ ತಾತನಿಗೆ ಇಟ್ಟ ಹೆಸರದು ಒಂದು ಹೆಸರಿಗೆ ಎರಡು ಅರ್ಥ ಇರುತ್ತೆ ಹೆಸರು ಹುಟ್ಟುವ ಮುನ್ನ ಒಂದು ಅರ್ಥ ಹುಟ್ಟಿದ ನಂತರ ಒಂದು ಅರ್ಥ ಇರುತ್ತೆ ಹುಟ್ಟಿದ ನಂತರ ಹೇಳುವ ಅರ್ಥಕ್ಕೆ ಆರೋಪಿತ ನಾಮ ಆರೋಪಿತ ಅರ್ಥ ಅಂತ ಕರೀತಾರೆ ಹುಟ್ಟುವ ಮುನ್ನ ಅರ್ಥ ಗರ್ಭಿತವಾಗಿ ಹುಟ್ಟಿ ಬರುತ್ತೆ ಹೆಸರು ಹಾಗೆ ಬಾಲಶಿವ ರುದ್ರ ಅಳತಾನೆ ಇದ್ದ ಅವನು ತಾತನನ್ನ ಆದ್ದರಿಂದ ರುದ್ರ ಹೃದಯದಿಂದ ಶತಮಾನಗಳು ಸಹಸ್ರಾರು ವರ್ಷ ಅಳತಿತ್ತು ಮಗು ಅದು ಅದಕ್ಕೆ ರುದ್ರ ಅಂತ ಕರೆದ್ರು ಆ ರುದ್ರ ವಿಷ್ಣುವನ್ನ ದರ್ಶನ ಮಾಡಿದ ನಂತರ ಸುಮ್ಮನಾಗ್ತಾನೆ ಆ ತಾತನಿಗೆ ಮೊಟ್ಟ ಮೊದಲು ಶಿವ ಕರೆದ ಹೆಸರು ಕೇಶವ ಅಂತ ಕೇಶವ ಅಂದ್ರೆ ಏನು ಗೊತ್ತಾ ಕ ಅಂದ್ರೆ ಬ್ರಹ್ಮ ಅಂತ
ಕ ಅಂದ್ರೆ ಜ್ಞಾನ ಅಂತ. ಕ ಅಂದ್ರೆ ಸರಸ್ವತಿಯ ಪತಿ ಬ್ರಹ್ಮ ಅಂತ. ಸರಸ್ವತಿಯನ್ನು ಬ್ರಾಹ್ಮಿ ಅಂತಾರೆ. ಸಾರಸ್ವತ ಅಂದ್ರೆ ಬ್ರಹ್ಮ ಅಂತ. ಬಿಳಿಯ ಕಮಲದಲ್ಲಿ ಹುಟ್ಟಿದ ದಂಪತಿಗಳು ಅಂದ್ರೆ ನೆಲೆಸಿರುವ ದಂಪತಿಗಳು. ಕ ಅಂದ್ರೆ ಬ್ರಹ್ಮ ಪ್ಲಸ್ ಈಶ ಅಂದ್ರೆ ತಾನು ರುದ್ರ. ನಮ್ಮಿಬ್ಬರಿಗೂ ತಂದೆಯಾದ ತಂದೆ ಅಂದ್ರೆ ತಾತ ತಂದೆ ಎರಡು ಒಂದೇ. ಮೂಲವಾದ ಅಂತ. ವ ವಿಷ್ಣುವೇ ಅಂತ ಸ್ತುತಿಸ್ತಾನೆ ಕೇಶವ. ಕೇಶವಾಯ ಸ್ವಾಹ ಅಂತ ಎಲ್ಲರೂ ಹೇಳ್ತಾರೆ. ಅಂತ ಪವಿತ್ರವಾದ ಹೆಸರನ್ನ ಈ ಮನುಷ್ಯ ಕಳಂಕ ಕಳಂಕ ತೋರ್ತಾ ಇದ್ದಾನೆ. ಜ್ಯೋತಿಷ್ಯದಲ್ಲಿ ಜ್ಞಾನ ಇಲ್ಲ ಇಲ್ಲ ಅಂದ್ರೆ ಬೇಸರ ಆಗತ್ತೆ ಅಂತ ನಮ್ಮ ದೇಶದ ಅನೇಕ ಜ್ಞಾನಿಗಳು ಇವನ ತಂಟೆಗೆ ಹೋಗ್ತಲ್ಲ. ಯಾಕಂದ್ರೆ ಜ್ಞಾನ ಪಡೆದವರು ಇನ್ನೊಬ್ಬರನ್ನ ಜ್ಞಾನ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಲೋಕಕಂಟಕವಾದಾಗ ನಾವು ಹೇಳಬೇಕು ಅನ್ನೋದನ್ನ ಮರೆತಿದ್ದಾರೆ ಜ್ಞಾನಿಗಳು. ಯಾರಿಂದಲೂ ಆದರೂ ಲೋಕಕಂಟಕವಾದಾಗ ನೋಡಿ, ಯಾರೋ ಕೇಶವ ಅನ್ನೋ ಹುಡುಗನೇ ಫೋನ್ ಮಾಡಿದಾನೆ. ಅವನಿಗೆ ಅವನ ಹೆಸರು ಗೊತ್ತಿಲ್ಲ, ಅದು ಪರವಾಗಿಲ್ಲ. ಆದ್ರೆ ಅವನಿಗೆ ಶವ ನಿನ್ನ ಹೆಸರು ಅಂದ್ರೆ ಶವದ ಕೂದಲು ಅಂತ ಹೇಳಿ, ಹೌದು ನಾನು ಸತ್ತೋಗ್ಬಿಟ್ಟಿದ್ದೀನಿ ಸತ್ತ ಕೂದಲು ಅಂತ ಹೇಳಿದಾಗ, ನಾನು ಸತ್ತೋಗ್ಬಿಟ್ಟಿದ್ದೆ ಅಂದ್ರೆ ಕಷ್ಟ ಇಲ್ಲದೆ ಇರೋ ಮನುಷ್ಯ ಇರಲ್ಲ. ಅವನಿಗೆ ತಲೆ ಕೆಡಿಸಿ ಕೇಶವ ಅಂತ ಹೆಸರು ಯಾರು ಇಟ್ಟರೋ ಅವ್ರಿಗೆ ಬುದ್ಧಿ ಇಲ್ಲ ಅಂತ. ಅವನೊಬ್ಬ ಚಟನಟನಿದ್ದ, ಇವನೆದ್ದರೆ ಯಾರು ಹೊಣೆ, ಬರದವನಿಗೂ ಬುದ್ಧಿ ಇಲ್ಲ. ಪರಶಿವನಿಗೆ ಜಾಗರಣೆ ಅಂತ ಬರೆದ, ಇವತ್ತು ತಾನೇ ಜಾಗರಣೆ ಮಾಡಿ ಕೂತ್ಕೋತಾ ಇದ್ದಾನೆ ಜೂಜಾಡಿಸ್ಬಿಟ್ಟು. ತನಗೆ ನಿದ್ದೆ ಬರ್ತಾ ಇಲ್ಲ ಮಾಡಿರೋ ಪಾಪಗಳು. ಇವನೆದ್ದರೆ ಯಾರು ಹೊಣೆ, ಪರಶಿವನಿಗೆ ಜಾಗರಣೆ ಅಂತ. ಇವನು ಕೂಡ ಪರಶಿವನಿಗೆ ಬುದ್ಧಿ ಇಲ್ವಂತೆ, ಕೇಶವ ಅನ್ನೋ ಹೆಸರನ್ನು ಕಂಡಿಡಿದ್ರಂತೆ. ಜಗತ್ತಿಗೆ ಮೊಟ್ಟ ಮೊದಲು ಕೇಶವ ಅನ್ನೋ ಹೆಸರು ಕೊಟ್ಟವನು ಶಿವ. ಕ ಅಂದ್ರೆ ಬ್ರಹ್ಮ, ಈಶ ಕ ಪ್ಲಸ್ ಈಶ ಕೇಶ. ಈಶ ಅಂದ್ರೆ ಶಿವ ರುದ್ರ. ವ ಅಂದ್ರೆ ವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಹೆಸರಲ್ಲಿ ನೆಲೆಸುವುದಕ್ಕೆ ಕೇಶವ ಅಂತ ಕರೀತಾರೆ. ಆ ಮೂರು ಜನ ಒಂದೇ ಹೆಸರಲ್ಲಿ ನೆಲೆಸಿರುವ ವೃತ್ತ ಅರ್ಥನೇ ಆರೋಪಿತ ನಾಮ ಅಂತಾರೆ. ಆದರೆ ಶಿವನೇ ಮೊಟ್ಟ ಮೊದಲು ಆ ಹೆಸರನ್ನು ಕರೆದದ್ದು. ನಾನು ಮತ್ತೆ ನಮ್ಮ ತಂದೆ ಬ್ರಹ್ಮ ಇಬ್ಬರಿಗೂ ಜನ್ಮ ಕೊಟ್ಟ ದಾತನೇ ವಿಷ್ಣುವೇ ಕೇಶವ ಅಂತ ಹೇಳ್ತಾನೆ. ಇಷ್ಟು ಮಧುರವಾದ ಹೆಸರು. ನ್ಯೂಮರಾಲಜಿ ತಗೊಂಡ್ರೆ ಕೆ ಇ ಎಸ್ ಎಚ್ ಎ ವಿ ಎ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಕೆ ಅಂದ್ರೆ ಎರಡು, ಇ ಅಂದ್ರೆ ಐದು, ಲೆಕ್ಕ ಮಾಡ್ಕೊಳ್ಳಿ. ಎಸ್ ಅಂದ್ರೆ ಮೂರು, ಹೆಚ್ ಅಂದ್ರೆ ಐದು, ಎ ಅಂದ್ರೆ ಒಂದು, ವಿ ಅಂದ್ರೆ ಆರು. ಅವನ ಭಾಷೆಯಲ್ಲಿ ಹೇಳ್ಬೇಕಲ್ಲ, ಎ ಅಂದ್ರೆ ಒಂದು. ಎಷ್ಟಾಯ್ತು? ಕೆ ಅಂದ್ರೆ ಎರಡು, ಇ ಅಂದ್ರೆ ಐದು, ಐದು ಆರು ಏಳು, ಏಳು ಮೂರು ಹತ್ತು, ಎಸ್ ಅಂದ್ರೆ ಮೂರು ಹತ್ತು, ಹತ್ತು ಐದು ಹದಿನೈದು ಹೆಚ್ಚು, ಎ ಅಂದ್ರೆ ಹದಿನಾರು ಕೇಶ, ವಿ ಅಂದ್ರೆ ಇಪ್ಪತ್ತೆರಡು, ಎ ಅಂದ್ರೆ ಒಂದು ಇಪ್ಪತ್ಮೂರು. ಎಷ್ಟು ಚೆನ್ನಾಗಿದೆ, ನ್ಯೂಮರಾಲಜಿಲಿ ಟಾಪ್. ಗಜಕೇಸರಿ ಇರುವಂತಹ ಹೆಸರನ್ನು ಅವನು ಅಷ್ಟು ಕಳಂಕವಾಗಿ, ನಾನಂದ್ರೆ ನಂಬರು, ನಮ್ಮಂದ್ರೆ ನಾನು, ನಂಬರ್ ಅಂದ್ರೆ ನಾನು ಅಂತ ಹೇಳ್ಕೊಂಡು ನಾನೇ ದೇವರು ಅಂತ ಹೇಳ್ಕೊಳ್ಳುವಂತಹ ಈ ಪಾಪಿಷ್ಠನನ್ನ ಬಿಟಿವಿ ತಲೆ ಮೇಲೆ ಕೂಡಿಸ್ಕೊಂಡಿದೆ. ಸರ್ವನಾಶ ಆಗ್ಬಿಡುತ್ತೆ ಜಗತ್ತಿಗೆ ಈ ರೀತಿ ವಿಕೃತ ವಿನಾಶಗಳನ್ನು ಮಾಡಿದ್ರೆ. ತಪ್ಪಪ್ಪ ಬಿಟಿವಿ, ಗೌರವದಿಂದ ಹೇಳಿದ್ವಿ ಕೇಳಲಿಲ್ಲ, ಇಂತಹ ಅವ್ರನ್ನ ತಲೆ ಮೇಲೆ ಕೂಡ್ಕೊಂಡು ಜನಗಳ ಹಾನಿ ಮಾಡ್ತಾ ಇದ್ದೀರಿ, ಜನದ್ರೋಹ ಮಾಡ್ತಾ ಇದ್ರಿ. ನಿಮಗೇನು ಹಕ್ಕಿದೆ ಇನ್ನೊಬ್ಬರು ತಪ್ಪು ಕಂಡುಹಿಡಿಯೋಕೆ? ನೀವೇ ಇಂಥ ತಪ್ಪು ಮಾಡ್ತಾ ಕೂತಿರೋವಾಗ ಅವನಿಗೆ ಒಂದು ಸಲ ಹೇಳಿದ್ರೆ ಅವನು ಹೆಣ್ಣ ನಿಂದನೆಗಳು ಮಾಡ್ದ, ಹೆಣ್ಣ ನಿಂದನೆಗಳು ಮಾಡಿದವನು ನಪುಂಸಕ ಶಂಡ ನಾಮರ್ದ ನಿರ್ಲಿಂಗಿ ಅಂತ ಕರೆದ್ವಿ ಅಂತ ಅವನನ್ನು ಮತ್ತೆ ನೀವು ಸೇರಿಸ್ಕೊಂಡ್ರಿ. ಇವನು ಇಂಥ ದಾಂಧಲೆಗಳು ಮಾಡ್ತಾ ಇದ್ದಾನೆ. ಇಂಥ ದಾಂಧಲೆಗಳು ಮಾಡಿದವರು ನೀವು, ನಿಮಗೆ ಒಂದು ಸಲ ಮರ್ಯಾದೆಯಿಂದ ಹೇಳಿದ್ರೆ ಕೇಳ್ತಾ ಇಲ್ಲ, ಇನ್ನು ನಿಮಗೆ ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಂತಹ ದುಷ್ಟ, ಅದೇ ಬೇರೆ ಧರ್ಮದವರು ಅಥವಾ ನೀವು ಬೇರೆ ಧರ್ಮದವ್ರನ್ನ ಈ ರೀತಿ ಹೀಯಾಳಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ? ಭಾವನೆಗಳಿಗೆ ಧಕ್ಕೆ ತರಬಾರದು. ಶಿವ ವಿಷ್ಣುವನ್ನ ತಾನು ಪ್ರೀತಿಯಿಂದ ಕರೆದ ಕೇಶವ ಅನ್ನೋ ಹೆಸರನ್ನ ಎಷ್ಟು ಕಳಂಕಿತ ಮಾಡಿದ್ದಾನೆ ನೋಡಿ ಇವನು.
ಇದನ್ನ ನಾವು ಅರಿತು ಮೂಲಿಗಂಪು ಮಾಡಿದ್ರೆ ಬಿಟಿವಿ ನಾಶದ ನಾಶ ಅಂದ್ರೆ ಏನು ಜನ ನಿಮ್ಮನ್ನು ನೋಡೋದಿಲ್ಲ ಜನ ನಿಮ್ಮನ್ನು ನೋಡಿದ್ರೆ ಉಪವಾಸ ಇರಬೇಕಾಗುತ್ತೆ ಈ ಪರಿಜ್ಞಾನ ಇರಬೇಕು ನಿಮಗೆ ಇನ್ನೇನು ಗತಿ ಇಲ್ವಾ ನಿಮಗೆ ತುಂಬಾ ಜನ ಇದ್ದಾರೆ ಜ್ಞಾನಿಗಳು ರಾಶಿ ರಾಶಿ ಇದ್ದಾರೆ ಓಕೆ ಬರೋವರನ್ನ ಕರ್ಕೊಳ್ಳಿ ಥೂ ಅಸಹ್ಯ ಇದು ಕಮೆಂಟ್ಸ್ ಆದ್ರೂ ನೋಡಿ ಬುದ್ಧಿ ಕಲಿರಿ ಎಂತ ಬದುಕು ಬದುಕ್ತಾ ಇದ್ದೀರಿ ನೀವು ಇಂಥ ಬದುಕು ಯಾಕೆ ಬದುಕ್ತೀರಿ ಅವನು ದುಷ್ಟ ಜೈಲ್ ರಿಟರ್ನ್ ಎಲ್ಲ ಆಗಿರೋ ಅಂತ ಅವನನ್ನ ಇನ್ನೊಂದು ಒಂದು ಕೆಲಸ ಮಾಡಿ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಅವನು ಯಾವ ರೀತಿ ಒಬ್ಬ ಶಾಸ್ತ್ರಜ್ಞ ಮಾತಾಡ್ದಂಗೆ ಮಾತಾಡ್ತಾನ ನೋಡಿ ಇಂಥ ಈ ಇವೆಲ್ಲ ಹೇಳಿ ಜನರ ದಾರಿ ತಪ್ಪಿಸ್ತಾ ಇದ್ದಾನೆ ಈ ಇಂಥವನ್ನ ಏನಂತ ಹೇಳಬೇಕು ನೋಡಿ ನೋಡಿ ಇವಾಗ ತೋರಿಸ್ತೀನಿ ಮೊಟ್ಟೆ ತಗೊಂಡೋಗಿ ಆ ಮೊಟ್ಟೆ ಮೇಲೆ ನಿಮ್ಗೆ ಯಾರು ನಿಮ್ ದುಡ್ಡನ್ನ ಎಷ್ಟು ಕೊಡ್ಬೇಕು ಆ ದುಡ್ಡನ್ನ ಬರೆದು ಬಿಟ್ಟು ಅದ್ರ ಮೇಲೆ ಅವ್ರ ಹೆಸರನ್ನ ಬರೆದು ನಿಮ್ ಕೈಲಿ ಆಗೋಷ್ಟು ಅವ್ರ ಮನೆ ಹಾಳಾಗೋಗ ಅವ್ರ ಮನೆ ಎಕ್ಕೆಟ್ಟೋಗ ಚಾಪೆ ಸುತ್ಕೋವಾಗ ಬರಬಾರ್ದು ಬರ ಹಿಂಗೆ ಹೋಗುದು ಉಪ್ಪಿನಕಾಯಿ ಹಾಕಿ ನಾ ಇನ್ನೂ ಚೆನ್ನಾಗಿ ಬೈಬೋದು ಪಾಪ ಜಗ್ಗೇಶ್ವರ ಒಂಚೂರು ರಿಪೀಟ್ ಮಾಡ್ಕೊಬಿಡಿ ಅಂತ ಇರ್ತಾರಲ್ಲ ಅವ್ರು ಜಗ್ಗೇಶ್ವರ ಇದ್ರಲ್ಲಿ ನಂಬರ್ ಒನ್ ಅದನ್ನೇ ಒಂಚೂರು ರಿಪೀಟ್ ಮಾಡ್ಕೊಂಡು ಹಾಕ್ಬಿಟ್ಟು ಬಂದ್ಬಿಡಿ ಅವ್ರ ಮನೆ ಬಾಗ್ಲಲ್ಲಿ ಬಹಳ ವಿಶೇಷವಾಗಿ ನೀವು ಕಾಗೆಗೆ ಮೊಟ್ಟೆನ ಹೆಸರು ಬರ್ದಿಟ್ಟು ನಿಮ್ ದುಡ್ಡನ್ನ ಬರ್ದಿಟ್ಟಿದ್ರೆ ನೀವೇನಾರು ಅಪ್ಪಿ ತಪ್ಪಿ ನಿಮ್ ಮುಂದೆ ಕಾಗೆ ತಿಂದ್ಬಿಟ್ರೆ 100% ನಿಮ್ ದುಡ್ಡು ಆ ವಾರನೇ ಬಂತು ಅಂತ ಆ ವಾರದಲ್ಲೇ ಬರುತ್ತೆ ಅಂತ ಇದು ಸಂಸ್ಕಾರನ ಇದು ಸಂಸ್ಕಾರನ ನೀವ್ ಹೇಳಿ ಈ ರೀತಿ ಮಾತಾಡೋದು ಯಾವ ರೀತಿ ಸಂಸ್ಕಾರ ನೀವು ಇನ್ನೊಂದು ಆ ವಿಡಿಯೋ ಕೇಶವನ ಬಗ್ಗೆ ಮತ್ತೆ ಕೇಳಿ ಇವೆಲ್ಲ ಒಳ್ಳೇದಲ್ಲ ಕಣ್ರಿ ತುಂಬಾ ಅಸಹ್ಯ ಇದು ಈ ರೀತಿ ಮಾಡಬಾರ್ದು ಆಕ್ಚುಲಿ ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಕೇಶವ ಅನ್ನುವುದಕ್ಕೆ ಕರ್ನಾಟಕದಲ್ಲಿ ಕೊಟ್ಟ ಗೌರವನೇ ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ಚನ್ನಕೇಶವನ ದೇವಸ್ಥಾನ ಚನ್ನಕೇಶವ ಅಂದ್ರೆ ಎಷ್ಟೋ ಜನರ ಮನೆದೇವರು ತಲೆಮುಡಿ ಕೊಡ್ತಾರಲ್ಲಿ ಮತ್ತೆ ಆ ಕೇಶವನ ದೇಗುಲದಲ್ಲಿ ಸತ್ಯ ಇದೆ ಶಾಂತಲೆ ಏನ್ ಮಾಡ್ತಾಳೆ ಯುದ್ಧದಿಂದ ಗೆದ್ದ ಹಣದಲ್ಲಿ ಚನ್ನಕೇಶವನ ದೇವಸ್ಥಾನ ಕಟ್ಟಲಿಲ್ಲ ಜನಗಳ ಶ್ರಮದ ಬೆವರಿನಿಂದ ಬಂದ ಹಣದಲ್ಲಿ ಆ ದೇವಸ್ಥಾನ ಕಟ್ಟಿದ್ದು ಅದಕ್ಕೆ ನೋಡಿ ಮಲ್ಲಿಕಾಪುರ ಮುಟ್ಟಲಿಕ್ಕಾಗಲಿಲ್ಲ ಬೇಲೂರು ದೇವಸ್ಥಾನವನ್ನ ಹಳೆಬೀಡು ದೇವಸ್ಥಾನಗಳಲ್ಲಿ ಏನಾಯಿತು ಅಂದ್ರೆ ತುಂಬಾ ಯುದ್ಧಗಳಲ್ಲಿ ರಕ್ತಪಾತಗಳಿಂದ ನಡೆದ ಕಂಟಿನ್ಯೂಸ್ ಯುದ್ಧಗಳಲ್ಲಿ ಇರ್ತಾನೆ ಬಿಟ್ಟಿದೇವ ನಡೆದ ದೇವಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡ್ತಾರೆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಇವೆಲ್ಲ ಯುದ್ಧಗಳಿಂದ ಕಟ್ಟಿರೋದು ಅದರಲ್ಲಿ ನೋಡಿ ಯಾವುದು ಪೂಜೆಗಳು ಇಲ್ಲ ಪತನ ಆಯಿತು ಆದರೆ ನಮ್ಮ ಬೇಲೂರು ಚನ್ನಕೇಶವನ ದೇವಸ್ಥಾನ ಶ್ರಮದ ಹಣದಿಂದ ದೇವರ ಹಣದಿಂದ ಅದು ರಾಮಾನುಜರು ಹೇಳ್ತಾರೆ ಶಾಂತಲೆಗೆ ಅಮ್ಮ ಈ ದೇಗುಲಕ್ಕೆ ಜನರ ಬೆವರಿನ ಪ್ರೀತಿಯ ಹಣ ಮಾತ್ರ ಬೇಕು ಅಂತ ಜಕಣಾಚಾರಿ ಕೂಡ ಅಷ್ಟು ಏನು ಬಯಸೋದಿಲ್ಲ ಜಕಣಾಚಾರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಸಂಭಾವನೆ ಕೊಟ್ಟಿದ್ದು ಅಂದ್ರೆ ಕೈದಾಳದಲ್ಲಿರುವಂತಹ ಮೂರ್ತಿನ ಆ ಬಂಡೆನ ಅವರಿಗೆ ಕೊಟ್ಟು ಕಳಿಸಿದ್ದು ಹಾಗೆ ಎಲ್ಲರೂ ಏನನ್ನೂ ಬಯಸದೆ ನಿಷ್ಕಾಮ ಕರ್ಮದಿಂದ ಮಾಡಿದ ಕೇಶವನ ದೇಗುಲ ಅದು 24 ತೀರ್ಥಂಕರರು ಹೇಗೋ ಅಂಡ್ ಈ ಚತುರ್ವಿಂಶತಿ ವಿಷ್ಣು ಸ್ವರೂಪಗಳು 24 ವಿಷ್ಣು ಸ್ವರೂಪಗಳು ಅದು ಮ್ಯಾಥಮೆಟಿಕ್ಸ್ ಅದು ಹೇಳ್ತಾ ಹೋದ್ರೆ ನಿಮಗೆ ಎಂಡ್ಲೆಸ್ ಆಗುತ್ತೆ 24 ದೇವರುಗಳಲ್ಲಿ ಶಂಖಚಕ್ರ ಗದಾಪದ್ಮ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ತರ ಚೇಂಜ್ ಆಗುತ್ತೆ ಒಂದರಲ್ಲಿದ್ದಂಗೆ 4 ಕೈ ಬದಲಾಗ್ತಾ ಹೋಗುತ್ತೆ ಅದು 24 ರೂಪಗಳು ಪರ್ಮಿಟೇಷನ್ಸ್ ಅಂದ್ರೆ 1x2x3x4 ಶಂಖ ಚಕ್ರ ಗದಾ ಪದ್ಮ 1x2x3x4 1x2x3x4 24 ದೇವರುಗಳ ಕೈಯಲ್ಲಿ 24 ಹೋಗ್ಲಿ ಕೇಶವ ಅನ್ನೋದನ್ನ ನಾವು ಎಲ್ಲಿ ಗೌರವ ಕೊಡಬೇಕು ತುಂಬಾ ನಮ್ಮ ಪ್ರೀತಿ ಅಹೋರಾತ್ರನಿಗಂತೂ ಪರಮ ಪ್ರೀತಿಯ ಕನಕದಾಸರು ಜಗತ್ತಿಗೆ ವಿಸ್ಮಯ ತೋರಿಸಿದ ಬೇಲೂರು ದೇವರನ್ನ ತಿರುಗಿಸಿದಂತಹ ಕನಕದಾಸರು ಕನಕದಾಸರನ್ನ ನೋಡಕ್ಕೆ ಕೃಷ್ಣನೇ ತಿರುಗಿಬಿಟ್ನಂತೆ ಒಂದು ಫ್ಯಾನ್ ಯಾರೋ ಆಕ್ಟರ್ ಕಡೆ ತಿರುಗಿದ್ರೆ ಅವನ್ನ ಹೀರೋ ಮಾಡಿಬಿಡ್ತೀರಿ ಆದರೆ ಕನಕದಾಸರ ಕಡೆಗೆ ದೇವರೇ ತಿರುಗಿದಾಗ ಎಂತಹ ಶಕ್ತಿ ಇರಬಹುದು ಅಂತಹ ಕನಕದಾಸರು ದೇವರನ್ನ ಜೀವನ ಎಲ್ಲ ಹಾಡುಗಳಲ್ಲೆಲ್ಲ ಹೇಳಿದ್ದು ಆದಿಕೇಶವ ಅಂತ ಅಂತಹ ಕನಕದಾಸರನ್ನ ಇವನು ಆಡ್ಕೊಳಕ್ ಶುರು ಮಾಡಿಬಿಟ್ಟ ಅಂದ್ರೆ ಕರ್ನಾಟಕ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಬಿಟಿವಿ ಯಾವ ಕೆಟ್ಟ ಮಟ್ಟ ಮುಟ್ತಾ ಇದೆ ಬಿಟಿವಿ ಎಚ್ಚರ ಇದು ನೀವು ಮಾಡ್ತಾರ ತಪ್ಪು ಇಂತಹವನನ್ನ ತಲೆ ಮೇಲೆ ಕುಡಿಸ್ಕೊಳ್ಳೋದು
ಕೇಶವ ಅಂದರೆ ಶಿವ ಮೊಟ್ಟ ಮೊದಲು ವಿಷ್ಣುವನ್ನ ಕರೆದ ನಾಮ ಅದು. ಅತ್ಯಂತ ಸುಂದರ ನಾಮ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಇರುವಂತಹ ಹೆಸರದು. ಅಂತ ಕೇಶವನ ಬಗ್ಗೆ ಈ ರೀತಿ ಮಾತಾಡ್ತಾನೆ. ಇವನ ಪೇಜು ಪ್ರೊಫೈಲ್ ನೋಡಿದ್ರೆ ಬರೀ ಇಂಥವುಗಳೇ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಜನಗಳೇ. ಇಂತಹವ್ರನ್ನ ಏನಂತ ಹೇಳಿ ನಿಮಗೆ ಹೇಗೆ ಹೇಳಪ್ಪ ಇದು. ಇನ್ನೂ ಒಂದು ವಿಚಾರ ನಿಮಗೆ ತಿಳಿಸ್ಬೇಕು. ಈ ಕಿಚಾ ಸುದೀಪನ ಕಡೆಯಿಂದ ಆಲ್ಮೋಸ್ಟ್ ಮಟ್ಟ ಹಾಕಿದಂಗಾಯ್ತು ಹೆಣ್ಣ ನಿಂದಕರನ್ನ. ಇನ್ನು ಒಬ್ಬ ಅಥವಾ ಇಬ್ರು ಸ್ವಲ್ಪ ಹರಿದಾಡ್ತಾ ಇದಾರೆ. ಬಟ್ ಈ ಕಿಚಾ ಸುದೀಪನ ಹೆಸರಲ್ಲಿ ಬಿಜೆಪಿಯ ಹಣೆ ಪಟ್ಟಿ ಕಟ್ಕೊಂಡು ನಮ್ಮ ಪ್ರಧಾನಿ ಮತ್ತು ಅದ್ವಾನಿಯರ ಫೋಟೋ ಹಾಕ್ಕೊಂಡು ತಾನು ಬಿಜೆಪಿಯ ರೆಪ್ರೆಸೆಂಟೇಟಿವ್ ಅಂತ ಹೇಳಿಕೊಂಡು ಒಬ್ಬ ಪರಮ ವಿಕೃತ ಹೆಣ್ಣ ನಿಂದಕ ಮಂಜುನಾಥ್ ದಾಸ್ ಅಂತ, ಅವನು ಕ್ರಿಸ್ಟೋಫರ್ ಚಕ್ರವರ್ತಿ ಅನ್ನೋ ಹೆಸರಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳನ್ನ ಬಾಂಬೆ ಪೊಲೀಸ್ ಕೂಡ ಏನಿದು ಹಿಂಗೆ ಇಷ್ಟು ವಿಕೃತನ ಯಾರು ಗಮನಿಸ್ತಾ ಇಲ್ವಾ ಇವನನ್ನ ಅನ್ನೋ ಲೆವೆಲ್ಗೆ ಇವನು ವಿಕೃತ ಮೆರಿತಾ ಇದ್ದಾನೆ. ಇವನಿಗೆ ಅಹೋರಾತ್ರ ಒಬ್ಬಂಟಿ ಅಂತ ಹೇಳಿದ್ರು. ತುಂಬಾ ಅಹೋರಾತ್ರ ನನ್ನ ಕರ್ನಾಟಕದಲ್ಲಿ ತುಂಬಾ ಜನ ಯುವಕರು ಇಷ್ಟಪಡ್ತಾ ಇರೋದು. ಅಹೋರಾತ್ರ ಮಾಡಿರೋ ಪುಣ್ಯ ಇರಬೇಕು. ಹಾಗೆ ಇಬ್ರು ಇವನಿಗೆ ಫೋನ್ ಮಾಡಿ ಹೆಣ್ಣನಿಂದನೆ ಯಾಕೆ ಮಾಡೋದು ಅಂತ ಕೇಳಿದ್ದ ಒಂದು ಆಡಿಯೋಗಳು ಕೇಳಿಸ್ತೀನಿ. ಅದಂತೂ ನೀವು ಇವನ ವಿಕೃತ ಅಂತೂ ಅವನ ಕ್ರಿಸ್ಟೋಫರ್ ಚಕ್ರವರ್ತಿ ಪೇಜ್ಗೆ ಹೋದ್ರೆ ಗೊತ್ತಾಗುತ್ತೆ. ಇವನು ಇವನ ಅನುಯಾಯಿಗಳು ಅವನು ಅವನು ಯಾರು ಡಿ ನಾಗರಾಜ್ ಡಿ ಅನ್ನೋನು ಒಬ್ಬ ಇಂಥವರೆಲ್ಲ ಅವನು ಇನ್ನೊಬ್ಬ ಇದ್ದಾನೆ ದಾವಣಗೆರೆಯಲ್ಲಿ ಒಬ್ಬ ಇದ್ದಾನೆ ಮುದುಕ ಆದರೆ ಚಿಕ್ಕ ಚಿಕ್ಕ 10th ಸ್ಟ್ಯಾಂಡರ್ಡ್ ರೀಚ್ ಆಗದಿರೋ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತಾಡುವಂತಹ ಒಬ್ಬ ಇಂಥವರೆಲ್ಲ ಇವರಿಗೆ ಆರಕ್ಷಕರು ವಾರ್ನಿಂಗ್ ಕೂಡ ಕೊಡ್ತಾ ಇಲ್ಲ. ಇನ್ನು ಇವರಿಗೆ ಶಿಕ್ಷೆ ಆಗದಿದ್ರೆ ಕರ್ನಾಟಕದಲ್ಲಿ ಹೆಣ್ಣ ರಕ್ಷಣೆ ಹೇಗೆ ಸಾಧ್ಯ ಅಂತ ತಿಳ್ಕೋಬೇಕಾಗತ್ತೆ. ಒಂದೊಂದೇ ಆಡಿಯೋಗಳು ಕೇಳಿಸ್ತೀನಿ ನೋಡಿ. ಇವತ್ತು ಪಾಪ ಜನ ಮಾಡ್ತಾ ಇದಾರೆ ನೋಡಿ. ಒಂದು ಆಡಿಯೋ ಕೇಳಿಸ್ತೀನಿ ನಿಮಗೆ. ಕ್ರಿಸ್ಟೋಫರ್ ಚಕ್ರವರ್ತಿ ನಿಮ್ ಮನೇಲಿ ಹೆಣ್ಮಕ್ಳು ಇಲ್ವಾ? ನಿಮ್ಗೆ ನಿನ್ ಅಕೌಂಟ್ ನಿನ್ ಪರ್ಸನಲ್ ಆಗಿ ಇಟ್ಕೊಂಡ್ ಮತ್ತೆ ಯಾಕೆ ಪಬ್ಲಿಕ್ ಮಾಡ್ತೀಯ? ಅದನ್ನ ಪಬ್ಲಿಕ್ ಹಾಕೋ ಮಾಡ್ತೀಯಾ? ನೀನ್ ಪರ್ಸನಲ್ ಆಗಿ ಹಾಕೋಣ ಅನ್ನಾದ್ರೆ ಹೆಂಗೋ? ನಿಮ್ ಮನೇಲಿ ನಿಮ್ ತಾಯಿ ಅಕ್ಕ ತಂಗಿ ಯಾರು ಇಲ್ವಾ ಹೆಣ್ಮಕ್ಳು? ಏನ್ ನನಗೆ ಅದೇ ಆಗೋದು ಇವಾಗ ನೋಡ್ತಾ ಇದ್ ನಿನ್ಮೇಲೆ ನೋಡಿ. ಇನ್ನೊಬ್ಬ ಮಾಡಿದಾನೆ. ಇವರೆಲ್ಲ ಕರ್ನಾಟಕದ ರತ್ನಗಳು ಯುವಕರು. ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಹಲೋ, ಕ್ರಿಸ್ಟೋಫರ್ ಚಕ್ರವರ್ತಿ ನಾ ಮಾತಾಡೋದು. ಅಲ್ವ, ಫೇಸ್ಬುಕ್ ಅಲ್ಲೆಲ್ಲ ಹೆಣ್ಮಕ್ಳು ಬಗ್ಗೆ ಅಷ್ಟೊಂದು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಹಾಕ್ತಿಯಲ್ಲ, ಹೊಟ್ಟೆ ಏನೋ ತಿಂತೀಯ ನೀನು? ಸ್ಟೇಷನ್ ಕಾಲ್ ಕಣೋ ಸೋಷಿಯಲ್ ನೋಡಿ, ಕಟ್ ಮಾಡ್ಬಿಡ್ತಾನೆ. ಇವನ ನಂಬರ್ ಕೂಡ ನೋಡಿ ಇಲ್ಲಿದೆ. ನೋಡಿ ನೋಡಿ ಈ ಒಂದು ನಂಬರ್.
9108419410 ಅಂತ. ಎಷ್ಟು ವಿಕೃತ ಗೊತ್ತಾ ಇವನ್ ಪೇಜ್ ನೋಡಿ. ಹೆಣ್ಣು ಮಕ್ಕಳನ್ನ ಶರೀರನ ಬದಲಾಯಿಸ್ತಾನೆ. ಯಾವ ಕೇಸಲ್ಲಿ ಇವಾಗ ಯಾರೋದು ರಾಜ್ ಕುಂದ್ರ ಕೇಸ್ ಆಗಿದೆಯಲ್ಲ ಮುಂಬೈಲಿ, ಅದಕ್ಕಿಂತ ವಿಕೃತ ಇವನ್ದು. ಇವನಿಗೆ ಯಾರು ಮಟ್ಟ ಹಾಕೋರಿಲ್ಲ, ಬಟ್ ಇವನ ಪ್ರೊಫೈಲ್ ಅಲ್ಲಿ ಮಾತ್ರ ನರೇಂದ್ರ ಮೋದಿ ಅವರು ಮತ್ತೆ ಅದ್ವಾನಿ ಎಲ್ಲ ರಾಜಕಾರಣಿಗಳೇ ಎಲ್ಲ ಇವನ್ ಬಿಜೆಪಿಲಿ ತನಗೆ ಪದವಿ ಇದೆ ಅಂತ ಹೇಳ್ಕೊಂಡು ಕರ್ನಾಟಕ ಯುವಕರನ್ನ ತನ್ನ ಹಿಂದೆ ಹಾಕೊಂಡು ಆಟಾಡಿಸ್ತಾನೆ. ನನಗೆ ಯಾರು ಏನು ಮಾಡೋಕ್ಕಾಗಲ್ಲ. ಇವಾಗ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಏಯ್ ಪೊಲೀಸ್ ಸ್ಟೇಷನ್ ಕಂಪ್ನಿ, ಪೊಲೀಸರಿಗೆ ಅವಮಾನ ಅದು. ಯಾವ ಸ್ಟೇಟಲ್ಲಿ ಒಬ್ಬ ಕ್ರಿಮಿನಲ್ ಆದವನು ಪೊಲೀಸ್ಗೆ ಹೇಳ್ಕೊ ಹೋಗಲ್ಲೇ ಅಂದಿದ್ದಾನೆ ಅಂದ್ರೆ ಅದು ಪೊಲೀಸ್ಗೆ ಅವಮಾನ ಅದು. ಅಂಥದನ್ನ ಸಹಿಸೋದಿಲ್ಲ. ಬರೀ ಪೊಲೀಸು ಯೂನಿಫಾರ್ಮ್ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ ಮುಂಬೈ ಪೊಲೀಸು ಎರಡು ದಿವಸದಲ್ಲಿ ಅವನನ್ನು ಹಿಡಿದು ಆ ಪೊಲೀಸ್ಗೆ ಸ್ವಲ್ಪ ಅನಾರೋಗ್ಯ ಇದ್ದು ಅದನ್ನೇ ಲೇವಡಿ ಮಾಡ್ತೀಯಾ ಅಂತ ಹೇಳಿ ಹಿಡಿದ್ರು. ಒಂದು ಒಬ್ಬರು ಕೈ ಬೆರಳೆತ್ತಿ ತೋರ್ಸೋಕೆ ಬಿಡೋದಿಲ್ಲ ಪೊಲೀಸ್. ಅಷ್ಟು ಪವಿತ್ರವಾಗಿರ್ಬೇಕು ಪೊಲೀಸ್. ಇವರೆಲ್ಲ ಎಷ್ಟು ಓಪನ್ ಆಗಿ ಈ ಪೊಲೀಸ್ ಹೇಳ್ಕೊ ಹೋಗಲ್ಲೇ ಅಂತ ಥ್ರೆಟ್ ಮಾಡ್ತಾರೆ. ನಾ ಹಾಕೊಳ್ಳದೆ ನೀನೇ ನನ್ನ ಪ್ರೊಫೈಲು ಅಂತ ಹೇಳ್ತಾನಲ್ಲ ಇವನಿಗೆ. ಇವನಿಗೆ ಕಿಚ್ಚ ಸುದೀಪನ ಕಡೆಯ ಅವರಿಂದ ಇವನ ಸ್ನೇಹ ಏನು ಮೆರೀತಾ ಇದ್ದಾನೆ ಇವನು. ಇವನು ಆಕ್ಚುಲಿ ಇವನು ಎಷ್ಟೋ ಕಡೆ ತನ್ನ ಈ ರಾಮ್ ಸೇನೆ ಅಂತ ಹೇಳ್ಕೊತಾರಲ್ಲ, ಯಾರು ಒಂದ್ಸಲ ಇವ್ರನ್ನ ಮಾತಾಡಿದ್ದ ಇವನು ರಾಮ್ ಸೇನೆಯ ಪ್ರಮೋದ್ ಮುತಾಲಿಕ್ ಆ ವ್ಯಕ್ತಿನ ಕೂಡ ಮಾತಾಡಿದ್ರು. ಆ ವ್ಯಕ್ತಿ ಕ್ಷಮೆ ಕೇಳಿಸ್ಲೇ ಇಲ್ಲ. ಕ್ಷಮೆ ಕೇಳಿಸ್ ಅಂದ್ರೆ ಕ್ಷಮೆ ಕೇಳಿಸಿ ಅಂತ ಹೇಳಲೇ ಇಲ್ಲ ಅವ್ರ ಹತ್ರ. ಇಲ್ಲ ಅವ್ರಿಗೆ ಬುದ್ಧಿ ಹೇಳ್ತೀನಿ, ಅವರು ಹೇಳ್ತಾರೆ ಇಲ್ಲಿ ಅವ್ರ ತಪ್ಪನ್ನು ಒಪ್ಕೋತಾರೆ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಮತ್ತೆ ಪತ್ತೆನೆ ಆಗ್ಲಿಲ್ಲ. ಈ ಕಡೆ ಇವರೆಲ್ಲ ಲೀಡರ್ಸೇ ಹಿಂಗ ಆಗ್ಬಿಟ್ರೆ ಹೆಣ್ಣ ನಿಂದನೆ ವಿರುದ್ಧ ಮಾತಾಡದೆ ರಾಮ ಅನ್ನೋ ಹೆಸರೇನು? ರಾಮ ಅಂದ್ರೇನೆ ಹೆಣ್ಣಿಗೆ ಅನ್ಯಾಯ ಆಗದ ಜಾಗದಲ್ಲಿ ರಾವಣನನ್ನು ಕೊಂದವನು ರಾಮಸೇನೆ ಅಂತ ಹೆಸರಿಟ್ಕೊಂಡು ಅವರ ಹಿಂದೆ ಇವರೆಲ್ಲ ರಾಮಸೇನೆ ಬಿಜೆಪಿ ಅಂತ ಹೆಸರಿಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಆಕ್ಷನ್ ತಗೊಳ್ದಿದ್ರೆ ನಾಳೆ ಯುವಕರು ಜಾಗೃತ ಆಗ್ತಾರೆ. ಇವನಷ್ಟು ವಿಕೃತ ಯಾರು ಇಲ್ಲ. ಇವನನ್ನ ಜಾಗೃತವಾಗಿರಿ. ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಇಂಥ ಒಂದೇನಾದರೂ ಕಾಣಿಸ್ಕೊಂಡ್ರೆ ನೀವು ಬ್ಲಾಕ್ ಅಂಡ್ ಬ್ಯಾನ್ ಮಾಡಿ. ನಿಮ್ಗೇನಾದರೂ ನಿಮ್ಮ ಮಕ್ಕಳನ್ನ ಬೇರೆ ಹೆಣ್ಣು ಮಕ್ಕಳನ್ನೆಲ್ಲ ತುಂಬ ಆಡ್ಕೊಂಡಿದ್ದಾನೆ ಇವನು, ಅವರೆಲ್ಲ ಜಾಗೃತರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಕೊಟ್ರೇನೆ ಇಂಥವನು ಕಂಟ್ರೋಲ್ಗೆ ಬರೋದು. ಎಷ್ಟು ವಿಕೃತ ಗೊತ್ತಾ ಇವನು. ಇವನು ಪ್ರೊಫೈಲ್ಗೆ ಹೋಗಿ ನೋಡಿ, ಕ್ರಿಸ್ಟೋಫರ್ ಚಕ್ರವರ್ತಿ ಅಂತ. ಇವ್ರನ್ನೆಲ್ಲ ಮಟ್ಟ ಹಾಕಬೇಕಿದೆ ನಮ್ಮ ಕರ್ನಾಟಕದಲ್ಲಿ. ಇಲ್ಲಾಂದ್ರೆ ಹೆಣ್ಮಕ್ಳು ರಾತ್ರಿ ಓಡಾಡೋದು ಸಾಧ್ಯ ಇಲ್ಲ. ನೀವು ಏನಾಗಿದೆ ಅಂದ್ರೆ ಸ್ವಲ್ಪ ಲಾ ಅಂಡ್ ಆರ್ಡರ್ ನಾವೆಲ್ಲ ಓದ್ಕೋಬೇಕು. ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಇವ್ರು ಹಿಂಗೆ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಹೇಳೋದು ನಮಗೆ ನೀವು ಕಂಪ್ಲೇಂಟ್ ಕೊಡಿ ಅಂತಾರಲ್ಲ. ಕಂಪ್ಲೇಂಟ್ ಕೊಡಕ್ ಹೋದಾಗ ಫಸ್ಟ್ ನಿಮ್ಮ ಸಿಮ್ ಕಾರ್ಡ್ ಚೇಂಜ್ ಮಾಡಿ ಅಂತಾರೆ. ಹಿಂಗೆ ಫೋನಲ್ಲಿ ಥ್ರೆಟ್ ಆಗ್ತಿದೆ. ಯಾಕೆ ಸಿಮ್ ಕಾರ್ಡ್ ಚೇಂಜ್ ಮಾಡಬೇಕು? ಕ್ರಿಮಿನಲ್ನ ಹಿಡಿಬೇಕು ವಿನಃ ಇವರು ಕಂಪ್ಲೇಂಟ್ ಕೊಡೋಕೆ ಬಂದವ್ರನ್ನ ಇನ್ನಷ್ಟು ಹೇಡಿಗಳಾಗಿ ಮಾಡ್ತಾ ಇದಾರೆ. ಹಿಂಗೆ ಹೆಣ್ಮಗುನ್ ರೇಗಿಸ್ತಾ ಇದಾರೆ ಅಂದ್ರೆ ಆ ರಸ್ತೆಯಲ್ಲಿ ಹೋಗ್ಬೇಡಿ. ರಾತ್ರಿ ಹೊತ್ತು ಯಾಕೆ ಕಳಿಸಿದ್ರಿ ನೀವು ಹೆಣ್ಮಗುನಲ್ಲಿ? ಇಂಥ ಪ್ರಶ್ನೆಗಳು ಪೊಲೀಸೇ ಕೇಳಿದಾಗ ದೇಶ ಯಾವ ಗತಿ ಕೊಟ್ಟೋಗುತ್ತೆ? ಇದನ್ನು ಗಮನ ಇಟ್ಕೊಳ್ಳಿ. ಬಂದ ವ್ಯಕ್ತಿ ದೇವರಿದ್ದಂಗೆ. ಹೆಂಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರು ಅಂತ ಕರೆದ್ರು, ಪೊಲೀಸ್ ಸ್ಟೇಷನ್ಗೆ ದೇವರು ಯಾರು? ಕಂಪ್ಲೇಂಟ್ ಕೊಡಕ್ ಬಂದವರು. ಅವರನ್ನ ಕೂಡಿಸಿ ಗೌರವದಿಂದ ಕಂಪ್ಲೇಂಟ್ ಸ್ವೀಕರಿಸಬೇಕೇ ವಿನಃ ಐ ಸಿಮ್ ಕಾರ್ಡ್ ಚೇಂಜ್ ಮಾಡಿ, ಫೋನ್ ಚೇಂಜ್ ಮಾಡ್ರಿ ನೀವು, ಮತ್ತೆ ನೀವು ಇದು ಮಾಡ್ರಿ, ನೀವು ಯಾಕ್ರಿ, ನೀವೇನೋ ಅಂದಿರ್ತೀರಿ. ಇದಾ ನಾವೇನೋ ಅಂದಿರ್ತೀವ? ಜೂಜು ವಿಚಾರ ಬರೆದ್ವಿ ಅಂತ ಹೇಳಿದ್ರೆ ನೀವು ಯಾಕೆ ಬರೆದ್ರಿ ಅಂತ ಪೊಲೀಸ್ ಅಂದ್ಬಿಡದ? ಅನ್ಬಾರ್ದು. ಹಂಗನ್ಬಾರ್ದು. ಹಾ ಬನ್ನಿ ಬನ್ನಿ ಬನ್ನಿ, ಇವನ್ ಎನ್ಕ್ವೈರಿ ಮಾಡಿ. ಇಬ್ಬರು ಮಾಡಿರೋ ತಪ್ಪನ್ನ ಎನ್ಕ್ವೈರಿ ಮಾಡಿ. ನೀ ಎಂದ ಹೆಣ್ಮಗು ಕಂಪ್ಲೇಂಟ್ ಮಾಡಿದ್ರೆ ನೀನೇನ್ ಅಂದಿದ್ಯೋ, ಯಾಕೊಂದ್ ತಂಟೆಗೆ ಹೋದೆ? ಇಂಥ ಮಾತುಗಳು ಹೇಡಿತನ ಆಗುತ್ತೆ, ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಇವನ ಮೇಲೆ ಪಬ್ಲಿಕ್ ಇಂಟ್ರೆಸ್ಟ್ ಕೇಸಲ್ಲಿ ಕೂಡ ನೀವು ಬುಕ್ ಮಾಡಿ ನಾವು ಕೇಸ್ ಹಾಕ್ತೀವಿ. ಎಷ್ಟು ಅಂತ ಮಾಡಿದ್ವು, ಇನ್ನೂ ಕರೋನಾ ಅಂತ ಪೊಲೀಸಿಗೆ ತೊಂದರೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ವಿ. ಆದರೆ ಇದು ಮಿತಿ ಮೀರ್ತಾ ಇದೆ. ಒಂದ್ಸಲ ಪ್ರೊಫೈಲ್ ತೆಗೆದು ನೋಡಿ, ಅದು ಸೈಬರ್ ಕ್ರೈಮ್. ಒಂದ್ಸಲ ಇನ್ನೊಂದು ಆಡಿಯೋಸ್ ಇದೆ ಸೈಬರ್ ಪೊಲೀಸ್ಗೆ. ಒಂದ್ಸಲ ಫೋನ್ ಮಾಡಿದ್ರೆ ಅವ್ರು ಮಾತಾಡಿರೋ ರೀತಿ ಇಲ್ಲ ಇದೆ. ಮುಂದೆ ಒಂದು ದಿವಸ ನೋಡೋಣ ಇದನ್ನೆಲ್ಲ. ಇದು ತಪ್ಪಿದು. ಎಲ್ಲ ಯುವಕರು ಜಾಗೃತರಾಗಿ
ಪ್ರತಿಯೊಂದನ್ನು ಆಕ್ಷನ್ ಮಾಡೋದು ಕಲ್ತ್ಕೊಳ್ಳಿ. ಕಂಪ್ಲೇಂಟ್ ಕೊಡೋಕೆ ಹೋಗೋದು ಕ್ರೈಮ್ ಅಲ್ಲ, ಕಂಪ್ಲೇಂಟ್ ನಮ್ಮ ಮೇಲೆ ಬಂದಾಗ ಅದು ಕ್ರೈಮ್. ಅದು ನಾವೇ ಕಂಪ್ಲೇಂಟ್ಗೆ ಹೋಗೋದು, ಅದು ಕಾಲರ್ ಎತ್ಕೊಂಡು ಮಾಡಬೇಕಾಗಿರೋ ಕೆಲಸ. ಅಷ್ಟು ಸಮಯ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ನಡ್ಕೊಂಡು ಹೋಗೋದು ಕಲೀರಿ. ಏನು ಸರ್ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಮಾತಾಡೋದು ಕಲೀರಿ. ಇದನ್ನು ನೀವು ಕಲ್ತ್ಕೋಬೇಕು. ಇಷ್ಟು ಮಾಡಿ ಮತ್ತೊಮ್ಮೆ ಕೇಶವ ಎನ್ನುವ ಪವಿತ್ರ ಅರ್ಥ ತಿಳಿಸಿ ಈ ಲೈವ್ನ ಮುಗಿಸ್ತಾನೆ ಅಹೋರಾತ್ರ. ಕ ಅಂದರೆ ಬ್ರಹ್ಮ, ಕ ಅಂದರೆ ಜ್ಞಾನ, ಕಾಶಿ ಅಂದರೆ ಜ್ಞಾನದ ಕೇಂದ್ರ ಅಂತ, ಕ ಅಂದರೆ ಬ್ರಹ್ಮ ಅಂತ ಅರ್ಥ. ಈಶ ಅಂದರೆ ರುದ್ರ, ಶಿವ ಅಂತ ಅರ್ಥ. ಕ ಮತ್ತೆ ರುದ್ರರಿಗೆ ಜನ್ಮ ಕೊಟ್ಟವನು ವಿಷ್ಣು ಅಂತ ಅರ್ಥ. ಅದು ಶಿವ ಹೇಳೋ ಅರ್ಥ. ಆದರೆ ಆರೋಪಿತ ಅರ್ಥ ಹೊಂದಿದೆ ಇದಕ್ಕೆ. ಆರೋಪಿತ ಅರ್ಥ ಅಂದರೆ ಹೆಸರು ಹುಟ್ಟಿದ ಮೇಲೆ ಅರ್ಥ ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಯಾರಲ್ಲಿದೆಯೋ ಅದನ್ನು ಕೇಶವ ಅಂತ ಕರೀತಾರೆ. ಹಾಗಾಗಿ ಬೇಲೂರಿನಲ್ಲಿ ಚನ್ನಕೇಶವ ಆಗಿದ್ದು. ಬೇಲೂರ ಗುಡಿಯಲ್ಲಿ ಕೇಶವನ ಎದುರಲ್ಲಿ ಅಂತ ಒಂದು ಹಾಡಿದೆ ನೋಡಿ, ಅಂತಹ ಕೇಶವ. ಕನಕದಾಸರು ಜೀವನ ಎಲ್ಲ ಸ್ಮರಿಸಿದಂತಹ ಆದಿಕೇಶವ. ಆ ಕೇಶವನಿಗೆ ಅವಮಾನ ಮಾಡೋದು ಒಂದೇ, ಕನಕದಾಸರಿಗೆ ಅವಮಾನ ಮಾಡೋದು ಒಂದೇ. ಇಂತಹ ದುಷ್ಟರನ್ನ ಪೀಠದ ಮೇಲೆ ಕೂಡಿಸಿರುವಂತಹ ಬಿ ಟಿವಿಗೆ ಧಿಕ್ಕಾರವರಲಿ. ಖಂಡಿಸುತ್ತೇವೆ ನಾವು ಬಿ ಟಿವಿನ. ಬಿ ಟಿವಿ ಯಾರ್ಯಾರ್ದೋ ತಪ್ಪು ಹೇಳುವಂತ ನಿನಗೆ ನಾಚಿಕೆಯಾಗೋದಿಲ್ಲ? ಇಂಥವ್ರನ್ನ ದಿನ ಬೆಳಗ್ಗೆ ಹಾಕೊಂಡು ಕರ್ನಾಟಕದ ಜನರ ದಾರಿ ತಪ್ಪಿಸ್ತೀಯಾ? ಬಿ ಟಿವಿ ಎಚ್ಚರ ಇರಲಿ, ನಿಮ್ಮ ಬಗ್ಗೆ ಯಾರು ಬೆರಳೆತ್ತುವುದಿಲ್ಲ ಅನ್ನೋ ದುರಹಂಕಾರದಿಂದ ದೂರ ಬನ್ನಿ. ಧನ್ಯವಾದ. ನಿರ್ವೀರ್ಯ ವರ್ಧನ ನಮ್ಮ ದುಷ್ಟ ಅಟ್ಟಹಾಸ ನಿಲ್ಲಲಿ. ಅಹೋರಾತ್ರ.